प्रिय वीक्षक वेलकम टू टार्गेट कन्नड़ न्यूज़ नानु निम्म नवीन मरळवाडी सरलते सहाय समाज सेवेगे इन्नोंदु हेसरु सुधामूर्ति ಎಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ಫೋಸಿಸ್ ಎಂಬ ಐಟಿ ದಿಗ್ಗಜ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡಿಗರ ಹೆಮ್ಮೆ ಹೆಚ್ಚಿಸಿದ ಕನ್ನಡತಿ ಸುಧಾಮೂರ್ತಿಯವರು ಕಾರ್ಯಕ್ರಮವೊಂದರಲ್ಲಿ ತಮ್ಮ ಮಗಳು ಮದುವೆಯ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಮಗಳು ಅಕ್ಷತಾ ಮೂರ್ತಿ ಲಂಡನ್ನಲ್ಲಿ MBA ಓದುತ್ತಿದ್ದಾಗ ಆಕೆಯ ಸಹಪಾಠಿಯಾಗಿ ರಿಷಿ ಸುನಕ್ ಆಕೆಯನ್ನು ಇಷ್ಟಪಡುತ್ತಾರೆ. ಇಬ್ಬರಿಗೂ ಒಬ್ಬರನ್ನೊಬ್ಬರು ಇಷ್ಟವಿದ್ದರೂ ರಿಷಿ ಪ್ರೇಮ ನಿವೇದನೆ ಮಾಡಿದಾಗ ಅಕ್ಷತಾ ತಾನು ಈ ಬಗ್ಗೆ ತಂದೆ ತಾಯಿಯ ಒಪ್ಪಿಗೆ ಪಡೆಯಬೇಕು, ನಂತರ ನಿರ್ಧಾರ ತಿಳಿಸುವೆ ಎಂದರಂತೆ. ನಿನ್ನ ಒಪ್ಪಿಗೆ ಏನು ಎನ್ನುವುದು ಮೊದಲು ಹೇಳು, ಒಟ್ಟಿಗೆ ಬಾಳಬೇಕಾದವರು ನಾವು ಎಂದರಂತೆ ರಿಷಿ. ಆದರೂ ಇದನ್ನು ತಂದೆ ತಾಯಿಯ ಜೊತೆ ಚರ್ಚಿಸಲೇಬೇಕು ಎಂದು ಅಕ್ಷತಾ ಹೇಳಿದ್ದಾರೆ. ನಂತರ ಈ ವಿಚಾರವನ್ನು ತನ್ನ ಪೋಷಕರಾದ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿಯವರಿಗೂ ತಿಳಿಸಿದ್ದಾರೆ. ರಿಷಿ ಆಕೆಯ ತಂದೆ ತಾಯಿಯ ಬಳಿ ಮಾತನಾಡೋಕೆ ರಿಷಿ ಬ್ರಿಟನ್ನಿಂದ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಮೊದಲು ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕಿ ಮತ್ತು ಅಕ್ಷತಾ ತಾಯಿ ಸುಧಾಮೂರ್ತಿಯವರನ್ನು ಭೇಟಿಯಾಗಿದ್ದಾರೆ. ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರ ಮದುವೆಯ ಬಗ್ಗೆ ಅಪ್ಪ ಅಮ್ಮ ಆಲೋಚಿಸುವುದು ಸಹಜ. ಅನೇಕ ಸಲ ಮಕ್ಕಳು ತಾವೇ ತಮ್ಮ ಸಂಗಾತಿಯನ್ನು ಆರಿಸಿಕೊಂಡು ಪೋಷಕರ ಬಳಿ ಪ್ರಸ್ತಾಪಿಸುವುದು ಕೂಡ ಅಷ್ಟೇ ಸಹಜ. ಇನ್ಫೋಸಿಸ್ ಸಂಸ್ಥಾಪಕರಾದ ಎನ್ ನಾರಾಯಣ ಮೂರ್ತಿ ಮತ್ತು ಅವರ ಪತ್ನಿ ಸುಧಾಮೂರ್ತಿ ವಿಚಾರದಲ್ಲಿ ಆಗಿದ್ದು ಇದೆ. ರಿಷಿ ಮೂಲತಃ ಪಾಕಿಸ್ತಾನದ ಪೇಶಾರದವರು. ಅವರ ಕುಟುಂಬ ಕಳೆದ 7 ತಲೆಮಾರುಗಳ ಹಿಂದೆ ಭಾರತವನ್ನು ತೊರೆದು ನಾನಾ ಕಡೆ ಅಲೆದಾಡಿದೆ. ನಂತರ ಕೆಲ ತಲೆಮಾರುಗಳಿಂದ ಬ್ರಿಟನ್ನಲ್ಲಿ ನೆಲೆಸಿದ್ದಾರೆ. ನಾನೀಗ ಸಂಪೂರ್ಣವಾಗಿ ಬ್ರಿಟಿಷ್ ಪ್ರಜೆ ಮತ್ತು ನಾನು ಹಿಂದೂ ಧರ್ಮದವನು ಅನುಸರಿಸುತ್ತೇನೆ ಎಂದು ತನ್ನ ಬಗ್ಗೆ ರಿಷಿ ಪರಿಚಯ ಮಾಡಿಕೊಂಡಿದ್ದಾರೆ. ಇದನ್ನೆಲ್ಲ ಕೇಳಿಸಿಕೊಂಡ ಸುಧಾಮೂರ್ತಿ ಎದುರಿಗಿದ್ದ ಸ್ಫುರದ್ರೂಪಿಯ ಹುಡುಗನನ್ನು ಕೇಳಿದ್ರಂತೆ, ನಾನು ನಿನಗೆ ಒಂದೇ ಒಂದು ಪ್ರಶ್ನೆ ಕೇಳುತ್ತೇನೆ, ನೀನು ಅದಕ್ಕೆ ಪ್ರಾಮಾಣಿಕವಾದ ಉತ್ತರವನ್ನೇ ಕೊಡಬೇಕು, ನನ್ನ ನಿರ್ಧಾರ ನೀನು ಕೊಡುವ ಈ ಉತ್ತರದ ಮೇಲೆ ನಿಂತಿದೆ ಎಂದು. ಒಂದು ವೇಳೆ ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ಕ್ರಿಕೆಟ್ ಮ್ಯಾಚ್ ನಡೆಯುತ್ತಿದ್ದರೆ ನೀನು ಯಾವ ತಂಡವನ್ನು ಬೆಂಬಲಿಸುತ್ತೀಯಾ ಅಥವಾ ಪ್ರೋತ್ಸಾಹಿಸುತ್ತೀಯಾ ಮತ್ತು ಯಾಕೆ ಎಂದು ಪ್ರಶ್ನೆ ಕೇಳಿದ್ದಾರೆ ಸುಧಾಮೂರ್ತಿ. ಇದಕ್ಕೆ ಉತ್ತರಿಸಿದ ರಿಷಿ, ನಾನು ಈ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇಂಗ್ಲೆಂಡ್ ತಂಡವನ್ನೇ ಪ್ರೋತ್ಸಾಹಿಸುತ್ತೇನೆ, ಆದರೆ ಈ ಒಂದು ಸಂದರ್ಭ ಬಿಟ್ಟು ಭಾರತ ಪ್ರಪಂಚದ ಬೇರೆ ಯಾವುದೇ ದೇಶದ ವಿರುದ್ಧ ಆಡುತ್ತಿದ್ದರೂ ನನ್ನ ಬೆಂಬಲ ಸದಾ ಭಾರತಕ್ಕೆ ಆಗಿರುತ್ತದೆ ಎಂದರಂತೆ. ಯಾಕೆ ಹೀಗೆ ಎನ್ನುವುದಕ್ಕೂ ರಿಷಿ ಸುನಕ್ ಕೊಟ್ಟ ಉತ್ತರ ಬಹಳ ಸ್ವಾರಸ್ಯಕರವಾಗಿದೆ. ನನ್ನನ್ನು ಇಷ್ಟು ವರ್ಷ ಪ್ರಜೆಯಾಗಿ ಸ್ವೀಕರಿಸಿದ್ದು ಇಂಗ್ಲೆಂಡ್. ನನ್ನ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಫಿಲೋಶಿಪ್ಗಳನ್ನು ತನ್ನ ದೇಶ ಕೊಟ್ಟಿದೆ. ಹಾಗಾಗಿ ನಾನು ಮೊದಲು ನನ್ನ ದೇಶವನ್ನು ಬೆಂಬಲಿಸುತ್ತೇನೆ, ನಂತರ ನನ್ನ ಮೂಲ ದೇಶವಾದ ಭಾರತವನ್ನು ಬೆಂಬಲಿಸುತ್ತೇನೆ ಎಂದರಂತೆ. ಈ ಮಾತುಗಳಲ್ಲಿನ ಪ್ರಾಮಾಣಿಕತೆ ನನಗೆ ಬಹಳ ಮೆಚ್ಚುಗೆಯಾಯಿತು ಎಂದು ಸುಧಾಮೂರ್ತಿ ಹೇಳಿದ್ದಾರೆ. ರಿಷಿ ಸುನಕ್ ಅವರು ನಾರಾಯಣಮೂರ್ತಿ ಅವರ ಪುತ್ರಿ ಅಕ್ಷತಾ ಅವರನ್ನು 2009ರಲ್ಲಿ ವಿವಾಹವಾದರು. 2015ರಲ್ಲಿ ಮೊದಲ ಬಾರಿ ಬ್ರಿಟನ್ ಸಂಸತ್ ಪ್ರವೇಶಿಸಿದ ರಿಷಿ ಕನ್ಸರ್ವೇಟಿವ್ ಪಕ್ಷದ ಪ್ರಮುಖ ನಾಯಕ. ಜಾನ್ಸನ್ ಅವರ ಕಟ್ಟ ಬೆಂಬಲಿಗರಾದ ರಿಷಿ ಸರ್ಕಾರದ ಪ್ರಮುಖ ನೀತಿ ನಿರೂಪಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ರಿಷಿ ಸುನಕ್ ಅವರನ್ನು ಬ್ರಿಟಿಷ್ನ ಹಣಕಾಸು ವಿತ್ತ ಸಚಿವರನ್ನಾಗಿ ನೇಮಿಸಲಾಗಿದೆ. 39 ವರ್ಷದ ರಿಷಿಯವರು ಬ್ರಿಟನ್ ಸರ್ಕಾರದ 2ನೇ ಅತ್ಯಂತ ಮಹತ್ವದ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ರಾಜಕೀಯ ಸೇರುವ ಮುನ್ನ ರಿಷಿ ಸುನಕ್ ಅವರು 100 ಶತಕೋಟಿ ಪೌಂಡ್ ಮೊತ್ತದ ಜಾಗತಿಕ ಉದ್ಯಮವನ್ನು ಸ್ಥಾಪಿಸಿದ್ದಾರೆ. ಅಕ್ಷತಾ ಮೂರ್ತಿ ತನ್ನ ಪ್ರೇಮಿ ಈಗ ಪತಿ ರಿಷಿ ಸುನಕ್ ಮದುವೆಯಾಗುವ ಮುನ್ನ ದಂಪತಿಗಳನ್ನು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಭೇಟಿಯಾದರು. ಅಲ್ಲಿಂದ ಇಬ್ಬರು ತಮ್ಮ MBA ಪದವಿಗಳನ್ನು ಪಡೆದರು. ಪಾಲುದಾರರು ಇಬ್ಬರು ತಮ್ಮ IT ವ್ಯಾಪಾರ ಕುಟುಂಬಗಳಿಂದ ಬಂದವರು. ಇಬ್ಬರು ಭೇಟಿಯಾದ ಸ್ವಲ್ಪ ಸಮಯದ ನಂತರ ಅವರು ಡೇಟಿಂಗ್ ಪ್ರಾರಂಭಿಸಿದರು. ಅವರ ಹಿಂದೂ ಮೂಲವು ಅವರ ಹೆತ್ತವರೊಂದಿಗೆ ವ್ಯವಹರಿಸಲು ಸುಲಭವಾಯಿತು. ಇದೀಗ ದಂಪತಿಗಳಿಗೆ ಕೃಷ್ಣ ಮತ್ತು ಅನೌಷ್ಕಾ ಎಂಬ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಇತ್ತೀಚೆಗೆ 2020ರಲ್ಲಿ ಸುನಕ್ ಅವರೊಂದಿಗೆ ಅಕ್ಷತಾ ವಿಚ್ಛೇದನದ ಬಗ್ಗೆ ವದಂತಿಗಳು ಹರಿದಾಡುತ್ತಿತ್ತು. ಸದ್ಯಕ್ಕೆ ಊಹಾಪೋಹವಿಲ್ಲದ ಕಾರಣ ನಾಲ್ವರು ಕುಟುಂಬವು ಆನಂದದಾಯಕ ಜೀವನವನ್ನು ನಡೆಸುತ್ತಿದೆ. ವಾಸ್ತವವಾಗಿ ಪೋಷಕರು ಇಬ್ಬರು ತಮ್ಮ ಮಕ್ಕಳನ್ನು ಒಟ್ಟಿಗೆ ನೋಡಿಕೊಳ್ಳುತ್ತಿದ್ದಾರೆ. ಅಕ್ಷತಾ ಈ ಎಲ್ಲ ವಿವಾದಗಳಿಂದ ದೂರವಿದ್ದಾರೆ.